ನಟಿ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರ್ತಾರೆ. ಮೊದಲೆಲ್ಲ ತಮ್ಮ ಸಿನಿಮಾಗಳು ಗೆಳೆಯರ ಬಗ್ಗೆ ಪೋಸ್ಟ್ ಹಾಕ್ತಿದ್ದಂತ ರಶ್ಮಿಕಾ ಇತ್ತೀಚೆಗೆ ಕುಟುಂಬದವ್ರ ಬಗ್ಗೆ ಕೂಡ ಸಾಕಷ್ಟು ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ತಮ್ಮ ತಂದೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ತಂದೆಯ ಚಿತ್ರವನ್ನು ಹಾಕಿರುವಂತ ರಶ್ಮಿಕಾ ಮಂದಣ್ಣ ಅಪ್ಪನ ಪರಿಚಯವನ್ನ ತಮ್ಮ ಅಭಿಮಾನಿಗಳಿಗೆ ಮಾಡಿಸ್ಕೊಟ್ಟಿದ್ದಾರೆ. ಕೆಲವು ಕುತೂಹಲಕಾರಿ ವಿಷಯಗಳನ್ನ ಹಂಚಿಕೊಳ್ಳುವ ಜೊತೆಗೆ ಅಪ್ಪ ಎಂ.ಎ. ಮಂದಣ್ಣ ಬಗ್ಗೆ ಭಾವುಕ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಅಪ್ಪನಿಗೆ ಒಂದು ಕನಸು ಬಿತ್ತಂತೆ. ಕನಸಿನಲ್ಲಿ ಉದ್ದ ಕೂದಲಿನ ಅಗಲ ಕಣ್ಣಿನ ಹೆಣ್ಣು ಮಗುವೊಂದು ಅಪ್ಪನ ಹೊಟ್ಟೆಯ ಮೇಲೆ ಆಟವಾಡ್ತಿತ್ತಂತೆ. ಈ ಕನಸು ಬಿದ್ದ ಎರಡು ದಿನಕ್ಕೆ ರಶ್ಮಿಕಾ ಮಂದಣ್ಣ ಜನಿಸಿರುವಂತ ಈ ಸುಂದರ ಕಥೆಯನ್ನ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅಪ್ಪನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯ ಹಿಡಿಯಿತು ನನಗೆ ಅಂದಿರುವಂತ ರಶ್ಮಿಕಾ ಅಪ್ಪ ಕೆಲವು ಬಾರಿ ಶಿಸ್ತಿನಿಂದ ವರ್ತಿಸ್ತಾರೆ. ಅವರು ಭಾವುಕತನ ಪ್ರದರ್ಶಿಸುವುದಿಲ್ಲ, ಆದರೆ ಅವರು ಸದಾ ನಿಮ್ಮ ಬೆನ್ನೆಲು ಬಾಗಿಸ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ರಶ್ಮಿಕಾ ಹೇಳ್ತಾರೆ. ನಾನು ಚಿಕ್ಕವಳಿದ್ದಾಗ ಅಪ್ಪ ಸದಾ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿರ್ತಿದ್ರು. ನಂತರ ನಾನು ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಸೇರಿಕೊಂಡೆ, ನಂತರ ಸಿನಿಮಾ, ಈಗ ನಾನು ಅಪ್ಪನ ಬಿಸ್ನೆಸ್ ಪಾರ್ಟ್ನರ್. ಇಷ್ಟೆಲ್ಲ ವರ್ಷಗಳಲ್ಲಿ ಅಪ್ಪ ನನ್ನ ಬೆನ್ನೆಲುಬಾಗಿದ್ರು, ನಾನು ಕೂಡ ಅವರ ಬೆನ್ನೆಲುಬು ಅಂತ ರಶ್ಮಿಕಾ ಹೇಳಿದ್ದಾರೆ. ಲಾಕ್ಡೌನ್ ಸಮಯವನ್ನ ರಶ್ಮಿಕಾ ಅವರು ತಮ್ಮ ವಿರಾಜಪೇಟೆ ನಿವಾಸದಲ್ಲಿ ಕುಟುಂಬದವರೊಂದಿಗೆ ಕಳೆದರು. ಕರ್ನಾಟಕದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ, ತೆಲಂಗಾಣದಲ್ಲೂ ಅವಕಾಶ ನೀಡಲಾಗಿದೆ, ಆದರೆ ಇನ್ನೂ ಯಾವುದೇ ಚಿತ್ರೀಕರಣಕ್ಕೆ ತೆರಳಿಲ್ಲ ರಶ್ಮಿಕಾ.